श्री गुरु बसवलिंगाय नमः। नमस्कार स्नेहितरे, तम्मेल्लरिगू श्री बसव टीवी कोडेकल कन्नड चानलिगे स्वागत सुस्वागत। देगुल दर्शन पुण्य पुराण हुलिगेम्म देविय सत्यकथन ಭಕ್ತರ ಬಾಳಿಗೆ ನಿತ್ಯಚೇತನ ಪವಿತ್ರ ಪುಣ್ಯಕ್ಷೇತ್ರ ಘಟಪ್ರಭಾ ಮಲಪ್ರಭಾ ಕೃಷ್ಣ ತ್ರಿವೇಣಿ ಸಂಗಮದಿ ಬಸವಸಾಗರ ಆಣೆಕಟ್ಟಿನ ಹಿಂದುಗಡೆ ಇರುವ ಹೊಳೆ ಬಲದಂಡೆಯ ಮೇಲೆ ದಿವ್ಯ ಆದಿಶಕ್ತಿಯಾಗಿ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಹೊಳೆತುಂಡಿಯಾಳ ಪುಣ್ಯ ತಾಣಯಾಣದಲ್ಲಿ ಹುಲಿಯ ನೀರಿ ಸವದತ್ತಿಯ ಶ್ರೀ ರೇಣುಕಾ ಎಲ್ಲಮ್ಮಳು ಹುಲಿಗೆಮ್ಮನಾಗಿ ನೆಲೆ ನಿಂತು ಭಕ್ತರಲ್ಲಿ ಆರಾಧನೆಗೊಳ್ಳುವ ಇಚ್ಛಾಶಕ್ತಿಯಾಗಿ ನೆಲೆ ನಿಂತು ತೋರಿದ ವರಮಳೆಯನ್ನು ನೀಡುತ್ತಾ ಭಕ್ತರ ಸಲುವ ಕರುಣಾಮಯಿಯಾಗಿ ನಡೆದಿರುವಳು. ಅಷ್ಟೇ ಅಲ್ಲ, ಎಲ್ಲರ ಮನೆಯ ಮನದಲ್ಲಿ ದೇವಿ ಶ್ರೀ ಹುಲಿಗೆಮ್ಮಳು ಮನೆ ಮಾಡಿ ಆರಾಧ್ಯ ದೈವ ಶಕ್ತಳಾಗಿ ರಾರಾಜಿಸುವಳು. ಅಂತ ಮಹಾ ಆದಿಶಕ್ತಿಯ ಬಗ್ಗೆ ಶ್ರೀ ದೊಡ್ಡಬಸವ ದೇವರಡ್ಡಿ ಶರಣರ ದೈವವಾಣಿ ಮಾತಿನಂತೆ ದ್ವಾಪಾರವಿಗದ ಕೊನೆಯ ಹಂತದಲ್ಲಿ ಕೃಷ್ಣಾ ತಟದಲ್ಲಿ ಇರುವ ಪಂಚ ಊರುಗಳಾದ ಬಂಡಿಯಾಳ, ತೊಂಡಿಯಾಳ, ಮಲಿಯಾಳ, ಮಲ್ಲಾಪುರ, ಅಲಕಾವಟಿಗಿ ಈ ಊರುಗಳ ಮೇಲೆ ದುಷ್ಟ ಮರಿ ಬ್ರಹ್ಮ ರಾಕ್ಷಸಳ ಹಾವಳಿಗೆ ಅಲ್ಲಿಯ ಜನ ಆಹಾರವಾಗುತ್ತಿದ್ದರು. ಅದನ್ನು ತಡೆಯಲು ಅಂದಿನ ದ್ವಾಪಾರವಿಗದ ಕೊನೆಯಲ್ಲಿ ಆ ಕಾಲದಲ್ಲಿದ್ದ ಸಕ್ಕರ ಹಾಗೂ ಅವನ ಸೋದರ ಬಾಲ ಶರಣಜೋಗಿಗಳು ಸವದತ್ತಿಯ ಶ್ರೀ ರೇಣುಕಾ ಎಲ್ಲಮ್ಮಳನ್ನು ಆರಾಧನೆ ಮಾಡಿ ತಮ್ಮ ತಪಶಕ್ತಿಯಿಂದ ಪ್ರತ್ಯಕ್ಷ ದೇವಿಯನ್ನು ಕಂಡ ಮಹಿಮಾ ಪುರುಷರು ಎಂದರು ತೊಂಡಿಯಾಳದ ಪರಮ ಪೂಜ್ಯರಾದ ಲಿಂಗ ಶ್ರೀ ಪರಪ್ಮುತ್ಯ ದೇವರಡ್ಡಿ ಶರಣರು. ಮೊಮ್ಮಗ ಅಮರೇಶನಿಗೆ ಹೇಳಿದರು, ದೇವಿ ಶ್ರೀ ಹುಲಿಗೆಮ್ಮಳ ದಿವ್ಯ ಮಹಿಮೆ ಪುಣ್ಯ ಪುರಾಣದ ಪ್ರಕಾರ ಕರಿಮಂಟೇಶ ಎಂಬ ರಾಜನು ದ್ವಾಪಾರವಿಗದ ಕೊನೆಯ ಭಾಗದಲ್ಲಿ ಹಲವು ಕ್ಷೇತ್ರಗಳನ್ನು ದರ್ಶನ ಮಾಡುತ್ತಾ ನಡೆದಿರುವಾಗ ದಾರಿಯ ಮಧ್ಯಭಾಗ ಮಧ್ಯಾಹ್ನದ ಹೊತ್ತಿನಲ್ಲಿ ಬಾವಿಯಲ್ಲಿ ನೀರು ಕುಡಿಯಲು ಹೋದಾಗ ಆ ಬಾವಿಯ ಮೇಲೆ ಇರುವ ಆಲದ ಮರದಲ್ಲಿ ವಾಸವಿದ್ದ ಮರಿ ಬ್ರಹ್ಮ ರಾಕ್ಷಸಳು ಇವನನ್ನು ತಿನ್ನಬೇಕೆಂದು ನಡೆದಾಗ ಇವನ ಚಲುವಾದ ರೂಪ ಮೈಮಾಟವನ್ನು ಕಂಡು ತನ್ನನ್ನೇ ತಾನು ಮರೆತು ಅವನನ್ನು ಮದುವೆಯಾಗಲು ಬಯಸಿದಳು. ತನ್ನ ತಂದೆ ತಾಯಿ ಬೇಟೆಯಾಡಿ ಬರುವುದರೊಳಗೆ ಇವನ ಸಂಗಡ ಹೋಗಬೇಕೆಂದು ತನ್ನ ನಿಜರೂಪ ಕಳಚಿ ಸುಂದರ ಕನ್ನಿಕೆಯ ರೂಪ ತಾಳಿ ಅವನ ಹಿಂಬಾಲಿಸಿದಳು. ಇವಳ ಚೆಲುವನ್ನು ಕಂಡು ಕರಿಮಂಟೇಶನು ಕೂಡ ಮನಸೋತು ಕಾಮ ಪ್ರೇಮದ ಚೆಲ್ಲಾಟದಲ್ಲಿ ಏನೇನೋ ಮಾತನಾಡುತ್ತಾ ಬಂಡಿಯಾಳದ ಅಳ್ಳಕ್ಕೆ ಬಂದರು. ನೀರು ಕುಡಿಯಲು ತಾಯಿ ಕಟ್ಟಿಕೊಟ್ಟ ಪಳಾರದ ಬುತ್ತಿ ಗಂಟನ್ನು ಪ್ರೇಯಸಿಗೆ ಕೊಡಲು ಆ ಕ್ಷಣಗಣನೆ ಆ ಪ್ರೇಯಸಿ ತನ್ನ ನಿಜರೂಪವನ್ನು ತಾಳಿ ಚಿಟ್ಟನೆ ಚೀರಿ ಆ ಗಂಟನ್ನು ಅರಿಯುವ ಅಳ್ಳದಲ್ಲಿ ಎಸೆದಳು. ಆಗ ಅವಳ ನಿಜರೂಪವನ್ನು ಅರಿತ ಕರಿಮಂಟೇಶನು ಗಾಬರಿಗೊಂಡು ಬಂಡಿಯಾಳದತ್ತ ಓಡತೊಡಗಿದನು. ಆಗ ನಿಲ್ಲು ರಾಜ, ನಾನು ನಿನ್ನನ್ನು ಏನು ಮಾಡುವುದಿಲ್ಲ, ಆದರೆ ನನ್ನಲ್ಲಿ ಇಚ್ಛಾಧಾರಣೆ ಶಕ್ತಿ ಇರುವುದು. ನನ್ನ ಹೃದಯ ಮಂದಿರದಲ್ಲಿ ನಿನ್ನನ್ನಿಟ್ಟು ಪೂಜಿಸುವೆ, ನನ್ನನ್ನು ನಿನ್ನ ಪ್ರೇಯಸಿ ಮಾಡಿಕೊಳ್ಳು, ಅಂದರೆ ನಿನ್ನನ್ನು ಏನು ಮಾಡುವುದಿಲ್ಲ, ಆದರೆ ನೀನು ತಿರಸ್ಕರಿಸಬೇಡ ಎಂದು ಗಳಗಳನ್ನೇ ಅಳುತ್ತಾ ಕೂಗುತ್ತಾ ಕರೆಯುತ್ತಾ ಸಾಗಿದಳು. ನೋಡಿದ ಬಂಡಿಯಾಳದ ಜನ ಕರಿಮಂಟೇಶನನ್ನು ತಡೆದು ನಿಲ್ಲಿಸಿದರು. ಈ ಸುದ್ದಿ ಅರ್ಧ ತಾಸಿನಲ್ಲೇ ಐದೂರು ಅರ್ಧ ತಾಸಿನಲ್ಲೇ 1.5 kilometers ಅಲ್ಲಿ ಇರುವ ತೊಂಡಿಯಾಳ, ಮಲಿಯಾಳ, ಮಲ್ಲಾಪುರ, ಅಲಕಾವಟಿಯವರೆಗೆ ಹಬ್ಬಿ ಆ ಊರಿನ ಗೌಡರು ಹಾಗೂ ಆ ಊರಿನ ಜನರು ಬಂಡಿಯಾಳ ಕಡೆ ಬಂದರು. ಈ ಮುತ್ತಾದ ಹುಡುಗಿಯ ಅಳುವು ಕಂಡು ಮನಕರಗಿ ಐದೂರಿನ ಗೌಡರು ಅಂದರು, ಗಂಡ ಗಂಡರ ಜಗಳ ಉಂಡು ಮಲಗುವ ತನಕ ಅಷ್ಟೇ ಇರಬೇಕು ಕರಿಮಂಟೇಶ, ಅವಳಿಗೇಕೆ ರಾಕ್ಷಸಳೆನ್ನುವೆ, ಹುಚ್ಚ, ಚೆಂದಾಗಿ ಬಾಳು, ಒಂದಾಗಿ ಮಾಡಿಕೊಂಡು ತಿನ್ನುವುದು ಬಿಟ್ಟು ಇಂಥ ಕೆಟ್ಟ ವಿಚಾರ ಮಾಡುತ್ತೀಯೇನು? ಈ ಈಶ್ವರ ಲಿಂಗುವಿನ ಮೇಲೆ ಸಾಕ್ಷಿ ಮಾಡಿ ಹೇಳುತ್ತೀವಿ, ನಾವು ಐದೂರಿನ ಗೌಡರು, ಅವಳು ಏನರ ರಾಕ್ಷಸಳಾದರೆ ಅವಳು ನಿನ್ನನ್ನು ಕೊಂದು ತಿಂದರೆ ನಾವು ಈ ಗುಡಿಯ ಮುಂದೆ ಅಗ್ನಿ ಕುಂಡವ ಮಾಡಿ ನಾವು ನೀ ಮುಂದೆ ಸತ್ತರೆ ನಾವು ಹಿಂದೆ ಸಾಯಿಯೋ ಎಂದು ಪ್ರತಿಜ್ಞೆ ಮಾಡಿದರು. ಆಗ ವಿಧಿಯಿಲ್ಲದೆ ಕರಿಮಂಟೇಶನು ಒಪ್ಪಿದ. ಆಯಿತು, ನೀವು ಇಬ್ಬರು ಗುಡಿಯಲ್ಲಿ ಮಲಗಿಕೊಳ್ಳಿರಿ, ನಾವು ಇದೇ ಈಶ್ವರನ ಗುಡಿಯ ಮುಂದೆ ಮಲಗಿಕೊಳ್ಳುವೆವು.
ರಾತ್ರಿ ಬಾಳ ಆಗಿದೆ ಎಂದು ಐದೂರಿನ ಗೌಡರು ಕೆಲವು ಜನ ಮಲಗಿಕೊಂಡರು. ಇತ್ತ ಕರಿಮಂಟೇಶ ಬ್ರಹ್ಮ ರಾಕ್ಷಸಳು ಅಂದಳು. ಕೇಳಿರಿ, ನಾನು ನಿಜವಾಗಿ ಬ್ರಹ್ಮ ರಾಕ್ಷಸಳು ಹೌದು. ಆದರೆ ನಾನು ಇಚ್ಛಾಧಾರಳು. ಬೇಡಿದ್ದನ್ನು ಕೊಡುವ ಶಕ್ತಿ ನನ್ನಲ್ಲಿದೆ. ನಾನು ನಿಮಗೆ ಏನು ಮಾಡುವುದಿಲ್ಲ. ನನ್ನನ್ನು ನಿಮ್ಮ ಪ್ರೇಯಸಿಯನ್ನಾಗಿ ಸ್ವೀಕಾರ ಮಾಡಿದರೆ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳುವೆ ಎಂದರು. ಒಪ್ಪದ ಕರಿಮಂಟೇಶ. ಆ ಅವಮಾನವನ್ನು ಸಹಿಸಿಕೊಳ್ಳಲಾಗದ ರಾಕ್ಷಸಳು ಸಿಕ್ಕ ಸಿಕ್ಕವರನ್ನು ತಿಂದು ತೇಗುತೊಡಗಿದಳು. ಇದನ್ನು ಕಂಡ ಸಕ್ಕರ ಬಾಲನು ಇದಕ್ಕೆ ಕರಿಮಂಟೇಶ ಇದನ್ನು ಕಂಡ ಕರಿಮಂಟೇಶ ಒಪ್ಪುದುದರಿಂದ ಅವನನ್ನು ತಿಂದು ತೇಗಿ ರುಂಡವನ್ನು ಬಿಟ್ಟು ಗರ್ಜಿಸಿದಳು. ಗರ್ಜನೆಯನ್ನು ಐದೂರಿನ ಜನ ಹಿರಿಯರು ಭಯಗೊಂಡು ಎದ್ದು ನೋಡಿದರೆ ಅವಳ ಕೈಯಲ್ಲಿ ಕರಿಮಂಟೇಶನ ರುಂಡ ಕಂಡು ಗಾಬರಿಯಾಗಿ ಹೀನಾಯವಾಗಿ ದುಷ್ಟ ಬ್ರಹ್ಮ ರಾಕ್ಷಸಳೆ ಹೌದು ನೀನು ಎಂದು ನೆರೆದ ಜನರು ಬೈದರು. ಆಗ ಶರಣ ಸೋದರರು ದೇವಿ ಶ್ರೀ ರೇಣುಕಾ ಎಲ್ಲಮ್ಮಳನ್ನು ಆರಾಧಿಸಲು ಅವರ ಭಕ್ತಿಗೆ ಮೆಚ್ಚಿ ದೇವಿ ಪ್ರತ್ಯಕ್ಷವಾಗಿ ಕಂಡು ಆಶೀರ್ವಾದ ಮಾಡಿ ನಿಮ್ಮ ಬಯಕೆಯಂತೆ ಬ್ರಹ್ಮ ರಾಕ್ಷಸಳನ್ನು ತಡೆದು ನಿಲ್ಲಿಸುವೆ ಎಂದಳು. ಅಷ್ಟೊತ್ತಿಗೆ ಬಂಡಿಯಾಳ ಮಲಿಯಾಳ ಸಂಪೂರ್ಣ ಅಲ್ಲಿಯ ಜನರನ್ನು ತಿಂದು ತೇಗಿತ್ತು. ಅದಕ್ಕಾಗಿನೇ ಆ ಊರಿನ ಹೆಸರು ಇತಿಹಾಸದಲ್ಲಿ ಇರುವುದಿಲ್ಲ. ಮಲ್ಲಾಪುರದಲ್ಲಿ ಅರ್ಧ ಭಾಗ ಜನರನ್ನು ತಿಂದಿದ್ದರಿಂದ ಅದಕ್ಕಾಗಿನೇ ಆ ಊರಿನ ಹೆಸರು ಇತಿಹಾಸದಲ್ಲಿ ಈಗೂ ಆ ಊರಿನ ಸೀಮೆ ಇರುವುದು. ಆದರೆ ಆ ಊರು ಇರುವುದಿಲ್ಲ. ನಾಶ ಮಾಡಿದ ಬ್ರಹ್ಮ ರಾಕ್ಷಸಳಿಗೆ ಬುದ್ಧಿ ಹೇಳಲು ದೇವಿ ಶ್ರೀ ರೇಣುಕೆಯ ಮಾತು ಕೇಳದ ಬ್ರಹ್ಮ ರಾಕ್ಷಸಳು ದೇವಿಯ ಮೇಲೆ ಎರಗಿದಳು. ಆಗ ಕೋಪಗೊಂಡ ದೇವಿ ರೇಣುಕಾ ಎಲ್ಲಮ್ಮಳು ಕೆಂಡಾಮಂಡಳವಾಗಿ ಹುಲಿಯನೇರಿ ಉಗ್ರ ರೂಪ ತಾಳಿ ಬ್ರಹ್ಮ ರಾಕ್ಷಸಳನ್ನು ತನ್ನ ತುದಿ ಬೆರಳಿಂದ ಗರಗರನೆ ಆಕಾಶದಲ್ಲಿ ಉರುಗಿಸಿದಳು. ತಿರುಗಿಸಿ ಕಾಲಲ್ಲಿ ಒಗೆದಳು. ಹುಲಿ ತುಳಿಯಲು ತನ್ನ ತಪ್ಪು ತನಗೆ ಅರುವಾಗಿ ದೇವಿಯ ಪಾದದಲ್ಲಿ ಮರಳಾಡಿ ತನ್ನ ಪ್ರಾಣ ಭಿಕ್ಷೆ ಬೇಡಿ ಪ್ರಾಣವನ್ನು ಉಳಿಸಿಕೊಂಡಳು. ಶ್ರೀ ರೇಣುಕಾ ಎಲ್ಲಮ್ಮಳು ಹುಲಿಯನೇರಿದ್ದರಿಂದ ಹುಲಿಯಮ್ಮನಾಗಿ ಬ್ರಹ್ಮ ರಾಕ್ಷಸಳಲ್ಲಿ ಭಕ್ತರಲ್ಲಿ ರಾರಾಜಿಸುವಳು. ಅಂದಿನಿಂದ ಬೇಡಿದವರಿಗೆ ಬೇಡಿದ ಫಲವನ್ನು ಕೊಟ್ಟು ಭಕ್ತರಲ್ಲಿ ನಿತ್ಯ ಕಾಲ ಆರಾಧಿಸಿಕೊಳ್ಳುವಳು. ಅಂದಿನಿಂದ ದೇವಿ ಮಂದಿರವನ್ನು ರಾತ್ರಿ ಹೊತ್ತಲ್ಲಿ ಕಾವಲು ಕಾಯುವಳು. ಬ್ರಹ್ಮ ರಾಕ್ಷಸಳು ನಿತ್ಯ ದೇವಿಯ ಸೇವೆ ಮಾಡುವಳು ಎಂದು ದೊಡ್ಡ ಬಸವ ಶರಣರ ವಾಣಿ ಮುಖಾಂತರ ಚಿಮ್ಮಿರುವುದು ಎಂದು ದೊಡ್ಡ ಬಸವ ಶರಣರ ವಾಣಿ ಮುಖಾಂತರ ವರ ಚಿಮ್ಮಿರುವುದು. ಅಲ್ಲಿಂದ ಸಕ್ಕರ ಬಾಲ ಶರಣ ಜೋಗಿಗಳು ಮಾತಿನಂತೆ ಶ್ರೀ ಹುಲಿಯಮ್ಮನಾಗಿ ತೊಂಡಿಯಾಳಪುರದಲ್ಲಿ ನೆಲೆ ನಿಂತಳು. ಆ ನಿಂತ ಸ್ಥಾನವೇ ಅಂದಿನಿಂದ ಪುಣ್ಯಕ್ಷೇತ್ರವಾಗಿ ದರೆಯಲ್ಲಿ ನೊಂದು ಬಂದ ಭಕ್ತರ ಬಾಳಿಗೆ ಭಾಗ್ಯ ಕರುಣಿಸುವ ಕರುಣಾಮಯಿ ಶ್ರೀ ರೇಣುಕಾ ಎಲ್ಲಮ್ಮ ದೇವಿ ಹುಲಿಯಮ್ಮನೆಂದು ಬೇಡಿದವರಿಗೆ ಬೇಡಿದ್ದು ಕೊಡುವ ಕಾಮಧೇನು ಕಲ್ಪವೃಕ್ಷವಾಗಿ ತೋರಿದ ವರಮಳೆಯನ್ನು ಕರುಣಿಸುತ್ತ ಸಾಗಿರುವಳು. ಪ್ರತಿ ವರ್ಷ ಅಮೃತನ ಅಮಾವಾಸ್ಯೆ ಇಂದಿನ ದಿನ ಶುಕ್ರವಾರ ಶನಿವಾರ ರವಿವಾರ ದೇವಿಯ ಜಾತ್ರೆ ವೈಭವದಿಂದ ಭಕ್ತ ಜನ ಸಮೂಹದಲ್ಲಿ ದೇವಿ ತನ್ನ ಜಾತ್ರೋತ್ಸವ ಉತ್ಸವವನ್ನು ಮಾಡಿಕೊಳ್ಳುವಳು ಎಂದು ಅಮರೀಶ್ ಸಾಹಿತ್ಯ ರಚನೆ ಮಾಡಿ ಹೇಳುವುದರ ಮುಖಾಂತರ ಬಸವ ಟಿವಿ ಕೊಡೆಕಲ್ ಕನ್ನಡ ಚಾನಲ್ ಚಂದದಾರರಾಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡುವ ಮುಖಾಂತರ ತಾಯಿಯ ಮಹಿಮೆಯನ್ನು ಮನೆ ಮನೆಗೆ ಹಬ್ಬಿಸಿ ಎಂದು ಈ ಮೂಲಕ ಅಮರೀಶ್ ತೊಂಡಿಹಾಳ್ ಸಾಕಿನ್ ಕಾರ್ಪ ಮುದ್ದೂದಿಹಾಳ್ ಇವರು ಕನಿಪಿಸಿಕೊಳ್ಳುತ್ತಾರೆ. ಏನಾಗ್ಲಾ